ಆತ್ಮೀಯ ಹೇ ಸೀತಾರಾಮ ಇರ್ಕಾಗ್ರೆ ನಾನು ನಿಮ್ಮ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೊತೆ ಅವರು. ಈ ದಿನ ಸಿದ್ದರಾಮಯ್ಯನವರು ವಿಜಯದಶಮಿ ದಿವಸ ಮಾತನಾಡಿದಂಥ ಕೆಲವೊಂದಷ್ಟು ಮಾತುಗಳನ್ನು ತಮ್ಮಲ್ಲಿ ಚರ್ಚೆ ಮಾಡಿ ಮುಂದುವರಿಬೇಕು ಅಂತಂತಾರಲ್ಲಿ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಅಂತ ಈಗ ಮುಡಾ ಜೊತೆಗೆ ವಾಲ್ಮೀಕಿ ಹಗರಣ ಅನೇಕ ಹಗರಣಗಳಿಂದ ಸೋತು ಸುಮ್ಮನಾಗಿದ್ದಾರೆ. ಅವ್ರಿಗೆ ರಿಗೇನ್ ಮಾಡ್ಕೋಬೇಕಾಗಿದ್ದ ಕಳೆದು ಹೋದದ್ದನ್ನು. ಅದರಲ್ಲೂ ಮತ್ತೆ ಸ್ವಪಕ್ಷದಲ್ಲೇನು ಇವತ್ತು ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅಂತೇಳಿ ಒಂದು ಕಡೆ ಸತೀಶ್ ಅವರು, ಇನ್ನೊಂದು ಕಡೆ ನಮ್ಮ ಡಿ ಸಿ ಎಮ್ ಡಿ ಕೆ ಶಿ ಅವರು, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆಯವರು ಪ್ರಯತ್ನ ನಡೆಸಿದ್ದಾರೆ. ಒಮ್ಮೆ ಚೋರ್ ಎದ್ಬಿಟ್ಟದ ಅವರಿಗೆ ವಾಸನೆ ಬಿಡೋದದ. ನಿಶ್ಚಿತವಾಗಿಯೂ ಈ ಮುಡಾದಲ್ಲೇ ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಪ್ರಸಂಗ ಬರ್ತದೆ. ಆ ಸಂದರ್ಭದಲ್ಲೇ ಡಿ ಕೆ ಶಿ ಅವರಿಗೆ ಅವಕಾಶ ಆಗಬಾರದು ಅಂತ ಸತೀಶ್ ಅವರಿಗೆ ಅವಕಾಶ ಆಗಬಾರದು ಅಂತ ಡಿ ಕೆ ಶಿ ಅವರು ಇಬ್ಬರು ಕೂಡ ಮುಂದಿನ 10 ವರ್ಷ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ಶುರು ಮಾಡಿಬಿಟ್ರು. ಒಂದು ರೀತಿಯಿಂದ ಸ್ವಪಕ್ಷದಿಂದ ಒಂದು ರಿಲೀಫ್ ಸಿಕ್ಕಂಗಾಗಿದೆ ಸಿದ್ದರಾಮಯ್ಯನವರಿಗೆ. ಈ ಸಂದರ್ಭದಲ್ಲಿ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತೇಳಿ ಸ್ವಾಭಿಮಾನಿ ಕನ್ನಡಿಗರೇ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಯಾವ ಪಕ್ಷ ಇಲ್ಲ, ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗಲಿಕ್ಕೆ ಆ ಅನ್ಯಾಯದ ವಿರೋಧವಾಗಿ ಹೋರಾಟ ಮಾಡೋದು ನನ್ನ ಗುರಿ ಶಪಥ ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ. ಒಂದು ಡೈಲಾಗ್ ರೂಪದಲ್ಲಿ ರಾಜ್ಕುಮಾರ್ ಅವರು ಮಯೂರನ್ನ ಹೇಳಿದಂಥ ಡೈಲಾಗ್ಗಳು ಮಾಡಲಿ ಅಂತ ತಪ್ಪಿಲ್ಲ. ಆದರೆ ಈಗ ಅವ್ರಿಗೆ ಮತ್ತೆ ಮರಳಿ ಪಡ್ಕೋಬೇಕಾಗಿದೆ. ಅದಕ್ಕೆ ಒಂದು ಇಶ್ಯೂ ಭಾಳ ಚಾನ್ಸ್ ಇಟ್ಕೊಂಡದ ಅವರಿಗೆ. ಯಾಕಂದರೆ ಈ ಸಂದರ್ಭದಲ್ಲಿ ಈ ಒಂದು ತೆರಿಗೆಯಿಂದ ಬರುತ್ತಿರುವಂಥ ತೆರಿಗೆಯಿಂದ ನಮ್ಮ ಕರ್ನಾಟಕ ನಾವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೊಟ್ಟಿದ್ವಿ ಎಲ್ಲರೂ ಕೂಡ. ಆದರೆ ನಮಗೆ ಸೆಂಟ್ರಲ್ದಿಂದ ಎಷ್ಟು ಬರ್ತದಪ್ಪ ಅಂದರೆ ಈ ಸಲ ಅಂತಿ 3.64% ಇಷ್ಟ ಬಂದದ ಅಂದ್ರೆ ಹೆಚ್ಚು ಕಡಿಮೆ 6498 ಕೋಟಿ ರೂಪಾಯಿ ನಮಗೆ ಬಂದದ. ಹೆಚ್ಚು ಕಡಿಮೆ ಇದೆಷ್ಟೈತಪ್ಪ ಅಂತಂದ್ರೆ ಇದು ಈಗ ನಮಗೆ ಅನುದಾನ ಮಾಡುವ ಲೆಕ್ಕ ಇಡೀ ದೇಶಕ್ಕೆ 1,72,193 ಕೋಟಿ ರೂಪಾಯಿದಾಗ ನಮಗೆ ಬರೋದು ಕೇವಲ ಎಷ್ಟಪ್ಪ 3% ಅಂದರೆ 6498 ಕೋಟಿ ರೂಪಾಯಿ. ಇದನ್ನು ತಗೊಂಡ ಇವತ್ತು ಇಶ್ಯೂ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವ್ರು. ಕೇಳಿದ್ರು ತಪ್ಪು ಇಲ್ಲ, ಇಶ್ಯೂನು ಹೌದು, ಮಾಡೋದು ಹೌದು ಬೇಕು ಮತ್ತೆ. ಯಾಕಂದರೆ ವಿರೋಧಿಗಳನ್ನ ಹಣಿಬೇಕಾಗಿತ್ತು, ಮೋದಿಯವರಿಗೆ ಒಂದು ಕನಕೀಸರಾಗಬೇಕಾಗಿತ್ತು, ಕರ್ನಾಟಕದ ಬಿ ಜೆ ಪಿ ನಾಯಕರನ್ನ ಹಣಿಬೇಕಾಗಿತ್ತು. ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ರಾಮ ಅಂದರೆ ಈಗಾರ 21 ಮಂದಿ ಮೇಲೆ ಆಯೋಗ ನಿಮಿಷ ಮತ್ತೇನು ಮಾಡಿ ಅವರು ಉಸಿರು ನಡೆಸಿದಾರೆ ಅಂದರೆ ಅವ್ರನ್ನೂ ಬಾಯಿ ಮುಚ್ಚಿಸ್ಬೇಕು. ಜೊತೆಗೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನಬೇಕು. ಮತ್ತು ಅಷ್ಟೇ ಅಲ್ಲ, ನನ್ನಿಂದ ಕನ್ನಡಿಗರಿಗೆ ಅನುಕೂಲಗಳಾಗ್ತವನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಇದನ್ನು ಎತ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಅದೇನೋ ಆಗಲಿ ಒಂದು ಜನಕ್ಕೆ ಒಳ್ಳೆಯದಾಗುವಂಥ ಸಂದರ್ಭ ಇದು. ಯಾಕಂತಂದರೆ ಈ ಮಿನಿಮಮ್ ಕರ್ನಾಟಕ 40% ಬರಬೇಕಪ್ಪ ರಾಜ್ಯಕ್ಕೆ ಅನ್ನೋದು ಬೇಡಿಕೆ ಇತ್ತೀಚೆಗೆ ಹೆಚ್ಚಾಗಿದೆ. ಮೊದಲಿಂದ 50-50 ಇತ್ತು, ಕಡೆಗೆ 40% ಕೊಟ್ಟರೆ ನಮ್ಮ ಟ್ಯಾಕ್ಸ್ದಾಗ ಅಂತೇಳಿ. ಪ್ರತಿ ವರ್ಷ ಒಂದು 4 ಲಕ್ಷ ಕೋಟಿ ರೂಪಾಯಿ ಅಪ್ಪ ಅಂದ್ರೆ ಒಂದು 40% ಅಂದರೆ ನಮ್ಗೆ ಅನುಕೂಲ ಆಗ್ತದೆ. ಒಂದು 80 ಲಕ್ಷ ಕೋಟಿ ರೂಪಾಯೋ ಬರ್ತದೆ. ಒಂದು ಬೇಡ, ಕಡೆಗೆ 1 ಲಕ್ಷ ಕೋಟಿ ರೂಪಾಯಿ ಸಿಕ್ಕರೆ ಏನಾಗ್ತದೆ, ಡೆವಲಪ್ಮೆಂಟ್ ಆಗ್ತದೆ ನಮ್ಮ ಅನ್ನುವಂಥ ವಿಚಾರವು ಅದು ಮತ್ತೆ ತಪ್ಪಂತಲ್ಲ. ಯಾಕಂದರೆ ಅನೇಕ ಬಡ ರಾಜ್ಯಗಳಿಗೆ ನಮ್ಮ ದೇಶದ ರಾಜ್ಯಗಳು ಬಿಮಾರು ಅಂತೀವಿ ನಾವು, ಅನಾರೋಗ್ಯ ರಾಜ್ಯಗಳು ಅಂತೀವಿ. ಅಂಥವ್ರು ನೀವು ಸಾಕಷ್ಟು ಕೊಡ್ತಾ ಇದ್ದೀರಿ. ಅದರಲ್ಲೂ ಬಿ ಜೆ ಪಿ ಆಡಳಿತದ ಸರ್ಕಾರಗಳಿಗೆ ನೀವು ನೋಡ್ರಿ, ಉತ್ತರ ಪ್ರದೇಶಕ್ಕೆ 17.93% ಅವ್ರ ರೊಕ್ಕ ಕೊಟ್ಟಿದ್ದೀರಿ. ಅಂದರೆ 31,962 ಕೋಟಿ ರೂಪಾಯಿಗಳನ್ನು ಕೊಡ್ತಾಯಿದ್ದೀರಿ. ಮುಂದೆ ಅದಕ್ಕೆಲ್ಲ ಬಿಹಾರ ಅಂತಿ, ಬಿಹಾರಲ್ಲೇ ನಿಮ್ಮ ಮಿತ್ರ ಪಕ್ಷ ಅದ ಮತ್ತು ನಿಮ್ಮದು ಪಕ್ಷ ಅದ, ಅದಕ್ಕೆ 17,921 ಕೋಟಿ ರೂಪಾಯಿ ಕೊಡ್ತೀರಿ. ಆಮೇಲೆ ಮಧ್ಯಪ್ರದೇಶಕ್ಕೆ ಅದು ನಿಮ್ಮದು ಸರ್ಕಾರದ ಬಿ ಜೆ ಪಿದು, ಅಲ್ಲಿ 13,987 ಕೋಟಿ ರೂಪಾಯಿ ಕೊಡ್ತೀರಿ. ಮತ್ತು ರಾಜಸ್ಥಾನಕ್ಕೆ ಅಲ್ಲಿ ನಿಮ್ಮ ಸರ್ಕಾರದ 10,737 ಕೋಟಿ ರೂಪಾಯಿ ಕೊಡ್ತೀರಿ. ಯಾಕೆಂದರೆ ಅಲ್ಲಿ ಬರೀ 25 MLA ಸೀಟ್ಗಳಿದ್ದಾವೆ, ನಮ್ಮಲ್ಲಿ 28 ಇದ್ದಾವೆ. ಇಂಥ ದೊಡ್ಡ ರಾಜ್ಯಕ್ಕೆ ಎಷ್ಟು ಕೊಡ್ತೀರಿ ನೀವು? 6,498 ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಿ. ಇದು ಏನಾಗಬೇಕು ನಮ್ಮ ಡೆವಲಪ್ಮೆಂಟಿಗೆ ಅಂತೇಳಿ. ಮತ್ತು ವಿಶೇಷ ಅನುದಾನ ಸಹಿತ ಕೊಡಗೊಳ್ಳೋದಿಲ್ಲ ನಮಗೆ. ಹೋದ 15 ಹಣಕಾಸಿನ ಆಯೋಗದೊಳಗೆ ಒಂದು 5,000 ಸಮಥಿಂಗ್ ಕೋಟಿ ರೂಪಾಯಿ ಇದ್ವು ಅವು. ಏನಪ್ಪ ಅದನ್ನು ನೀವು ಕೊಡಗೊಳ್ಳಲಿಲ್ಲ. ವಿಶೇಷವಾಗಿ 5,495 ಕೋಟಿ ರೂಪಾಯಿ ನಮ್ಗೆ ಕೊಟ್ಟಿದ್ದನ್ನು 15 ಹಣಕಾಸಿನ ಆಯೋಗ ಅದು ಕೊಡಲಿಲ್ಲ, ಕ್ಯಾನ್ಸಲ್ ಮಾಡಿ ಹೋಗಿದ್ರಿ ಅನುದಾನ, ವಿಶೇಷ ಅನುದಾನ. ಈಗೆಲ್ಲ ನಮಗೆ ಅನ್ಯಾಯ ಮಾಡ್ತಾ ಇದ್ರಿ. ಅದಕ್ಕಾಗಿ ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೀವಿ. ಇದನ್ನು ವಿರೋಧಿಸ್ಬೇಕು ನಾವು ಕನ್ನಡಿಗರೆಲ್ಲ. ಕನ್ನಡಿಗ ಅನ್ಯಾಯ ಆಗಲಿಕ್ಕೆ, ಕನ್ನಡಿಗ ಡೆವಲಪ್ಮೆಂಟ್ ಇಲ್ಲ. ಮತ್ತು ಯಾವುದೋ ಒಂದು ಬಡ ರಾಜ್ಯಗಳಿಗೆ ನಮ್ಮ ಟ್ಯಾಕ್ಸ್ ಹೋದ ನಾವು ದುಡಿದ ದುಡ್ಡಿನ ಟ್ಯಾಕ್ಸ್ ಹೋದ ಅಲ್ಲಿ ಕೊಡ್ತಾ ಇದ್ದೀರಿ, ಅದು ಬಂದ್ ಮಾಡಿರಿ ನಮ್ಗೆ ಕೊಡ್ರಿ. ಇದು ಎತ್ತದಲ್ಲೇ ಹೌದು, ಕನ್ನಡಿಗರಿಗೆ ಅನುಕೂಲದ, ಕರ್ನಾಟಕಕ್ಕೆ ಅನುಕೂಲದ,
ನಮಗೆಲ್ಲರಿಗೂ ಅನುಕೂಲದ ಸತ್ಯನ ಸಿದ್ದರಾಮಯ್ಯವರು ಒಳ್ಳೆಯ ವಿಷಯ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಚಂದ್ರಪ್ಪ ಈ ಇದನ್ನ ಮೊದಲ ಇನ್ನೂ ಸ್ವಲ್ಪ ಮೊದಲು ಮಾಡಬೇಕಾಯ್ತಲ್ಲ ಅಂದಾಗ ಸಹಜ ಎಲ್ಲ ಮಾಡಿದಾರಲ್ಲ ಇಂದ ಧೈರ್ಯದಿಂದ ಹೋದ್ರಲ್ಲ ಅಂತ ನಾವು ನೀವನ್ನೆಲ್ಲ ಮಾಡ್ಕೋಬೋದು. ಅಂದ್ರೆ ಸಿದ್ದರಾಮಯ್ಯನವರು ಎಷ್ಟು ಸಾಧ್ಯತೆಯೂ ಅಷ್ಟೇ ಬಿ ಜೆ ಪಿಗರ ಬಾಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಆಗ್ತಾರೋ ಇಲ್ಲ ಅನ್ನೋಕ್ಕಿಂತ ಜನರಿಗೆ ಮಾತ್ರ ಇವ್ರು ಹೋಗಿ ಮುಟ್ತಾ ಇದ್ದಾರೆ ಅನ್ನೋದು ಮಾತ್ರ ಅಷ್ಟು ಸತ್ಯದ ಹೌದಲ್ಲ. ಮತ್ತೆ ಸಾಧ್ಯದ ಯಾಕೆ ಇದು ಅಂತೇಳಿ, ಯಾಕಂದರೆ ಈ ಬಜೆಟ್ ವರ್ಷದ ನಿಮ್ಗೆ ಗೊತ್ತಿದೆ, ವರ್ಷದ ಬಜೆಟ್ ಈ ಸಲ 48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅದ ಮೋದಿಯವರು. ಇದು 2024-25 ಬಜೆಟ್ ಇದು 48 ಲಕ್ಷ ಕೋಟಿ. ಅದನ್ನು 2018-19 24,42 ಕೋಟಿ ರೂಪಾಯಿಗಳನ್ನು ನೀವು ಬಜೆಟ್ ಮಂಡಿಸ್ತೀರಿ. ಅದರೊಳಗೆ ಏನಪ್ಪ ಅಂದರೆ ರಾಜ್ಯಕ್ಕೆ 46,288 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ. ಎಷ್ಟು? 46,288 ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ಕೊಟ್ಟಿದ್ದೀರಿ ಡೆವಲಪ್ಮೆಂಟ್ ಸಲುವಾಗಿ. ಮುಂದೆ ಈಗ 2020-25 48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಐತಿ. ಅದ್ರ ಎರಡು ಪಟ್ಟ ಹೆಚ್ಚು ಮಾಡಿದಿರಿ. ಅಂದರೆ 2018-19 24.42 ಲಕ್ಷ ಕೋಟಿ ಇದ್ದ, 2024-25 ಏನಪ್ಪ 48.20 ಲಕ್ಷ ಕೋಟಿ ರೂಪಾಯಿ ಇಳಿಕೆ ಮಾಡಿದಿರಿ. ಅದು ಎಷ್ಟು ಕೊಡಿದ್ರಿ ನಮಗೆ? ಕೇವಲ 44,485. 24 ಲಕ್ಷ ಕೋಟಿ ಕೊಟ್ಟಾಗ 46,000 ಕೋಟಿ ಮೇಲೆ ಕೊಟ್ರಿ. ಈಗ ಏನಪ್ಪ ಅಂದ್ರೆ 24 ರೊಳಗೆ 48 ಲಕ್ಷ ರೂಪಾಯಿ ಬಜೆಟ್ ಮಂಡಿಸಿದ್ರಿ, ಅದರ ಕೇವಲ 44,485 ಕೋಟಿ ರೂಪಾಯಿ ಕೊಡ್ತಾ ಇದ್ರಿ. ಇದ್ಯಾವ ನ್ಯಾಯಪ್ಪ? ಬಜೆಟ್ ದೊಡ್ಡದು ಮಂಡಿಸಿದ್ರಿ, ಕರ್ನಾಟಕ ಮೊದಲು ಕೊಡಲೇ ಇಲ್ಲ, ಕೇವಲ 3 ಪಾಯಿಂಟ್ ಸಮಥಿಂಗ್ ಕೊಟ್ರಿ. ಆಗ ಕೊಡ್ತಿದ್ರಿ 4 ಪಾಯಿಂಟ್ ಏನಪ್ಪ ಅಂತಂದ್ರೆ ಸಮಥಿಂಗ್ ಕೊಡ್ತಿದ್ರಿ. ಮತ್ತೊಂದು ಪಾಯಿಂಟ್ ಕಡಿಮೆ, ಒಂದೂವರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ. ಇದ್ಯಾಕೆ ಅಂತ ಕೇಳ್ತಾ ಇದ್ರಿ. ಇವೆಲ್ಲ ಕೇಳಬೇಕಾಗಿತ್ತು ನೋಡಿರಿ ಇವು. ಯಾಕೆ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನಾಕಿದ್ದು, 2 ಡಬಲ್ ಇಂಜಿನ್ ಸರ್ಕಾರ ಮತ್ತೆ ಕೊಡ್ತಾರೆ ಬಿಡೋದು, ಅವರು ಸುಮ್ಮನೆ ಇದು ಬಿಡ್ತಿದ್ರು. ಯಾಕಂದ್ರೆ ಅದು ಕೇಳಿದ ಅಧಿಕಾರ ಹೋಗ್ತಾರೆ, ಭಯ ಇರ್ಬೋದು ಅವ್ರಿಗೆ ಸ್ವಪಕ್ಷರಿಗೆ. ಆದರೆ ಸಿದ್ದರಾಮಯ್ಯ ಇರೋದಿಲ್ಲ, ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಈ ಮತ್ತೇನಪ್ಪ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದ ಅವ್ರ ಧ್ವನಿಯಾಗಿ ಇವತ್ತು ಹೈಕಮಾಂಡ್ ಅವ್ರ ಬೆನ್ನಿಗೆ ನಿಂತದ. ಯಾಕಂದ್ರೆ ಈ ಒಂದು ಈಗಾಗಲೇ ಗೊತ್ತಿದೆ, ಮುಡಾ ಮತ್ತು ಈ ನಮ್ಮ ವಾಲ್ಮೀಕಿ ಹಗರಣಗಳಲ್ಲಿ ಈಗ ರಾಜೀನಾಮೆ ಕೊಡಬೇಕಾಗಿತ್ತು ಅವ್ರು ನೈತಿಕೊಂಡೇ ಹೊತ್ತು. ಅದು ಕೊಡಲಾರದ ಕಾರಣ ಅಂದ್ರೆ ಒಂದು ಹೈಕಮಾಂಡ್ ಅವ್ರ ಬೆನ್ನು ನಿಂತದ, ಎರಡನೇದು ಏನಪ್ಪ ಅಂದ್ರೆ ಅವರು ಸಹ ಸಾಕಷ್ಟು ಸ್ವಾಭಿಮಾನಿಗಳು ಇದ್ಕೊಂಡು ಇದನ್ನು ಯಾವುದೋ ರೀತಿಯಿಂದ ಆದರೂ ಇದನ್ನು ಏನಪ್ಪ ಅಂದರೆ ಎದುರಿಸ್ಬೇಕಂತ ನಿಂತಿದ್ದಾರೆ. ಹೀಗಾಗಿ ಅವ್ರಿಗೆ ಏನೊಂದು ಏನಪ್ಪ ಈ ಕೋತ ತೆರಿಗೆ ಕೋತ ದೊಡ್ಡ ಇಶ್ಯೂ ಮಾಡಬೇಕು ಅಂತ ಆಗೆಲ್ಲ ಮಾಡಿದ್ದಾರೆ. ಹೀಗಾಗಿ ಅವ್ರು ಕಡೆಗೆ ಹೇಳ್ತಾ ಇದ್ದಾರೆ 79,770 ಕೋಟಿ ನಮ್ಮ ಕರ್ನಾಟಕ ಲಾಸ್ ಆಗಿದ್ದಿಷ್ಟು ಬರಬೇಕಾಯ್ತು ನಮಗೆ, ಅಷ್ಟು ಲಾಸ್ ಮಾಡಿದ್ದಾರೆ ಇವರು ಅಂತ ಇದನ್ನೆಲ್ಲ ಹೇಳ್ಕೊಂತ ಅವರು ಇವತ್ತು ಸಿದ್ದರಾಮಯ್ಯನವರು ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇಂಥವ್ರು ನಂಬ್ತೀರಿನಪ್ಪ ನೀವು ನಮ್ಮನ್ನು ಕೇಳ್ತಾ ಇದ್ದಾರೆ ಕನ್ನಡಿಗರನ್ನು. ಅವ್ರು ಕೇಳಬೇಕಾಗಿದ್ದಿನ ಯಾಕಪ್ಪ ಅಂತಂದ್ರೆ ಮತ್ತು ನಮ್ಮ ಟ್ಯಾಕ್ಸ 4 ಲಕ್ಷ ಕೋಟಿ ಹೋಗಿ ಕೊಡ್ತೀವಿ ನಾವು ವರ್ಷಕ್ಕೆ, ನಮ್ಗೆ ಒಳ್ಳೆ ಕೊಡ್ತೀರಪ್ಪ ನೀವು ಜಸ್ಟ್ ಎಷ್ಟು ಈ ಒಂದು ಸಂದರ್ಭದಲ್ಲಿ ನಮಗೆ ಭಾಳ ಕಡಿಮೆ ರೊಕ್ಕ ಕೊಡ್ತೀರಪ್ಪ ನೀವು, ಕಡಿಮೆ ದುಡ್ಡು ಕೊಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ನಾವು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲ, ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟದ ಪಾಲಿಸಿ ಇಳದ ಬಿ ಜೆ ಪಿಗರಿಗೆ ಒಂದ ಅಥವಾ ಬಿ ಜೆ ಪಿ ಆಡಳಿತದ ರಾಜ್ಯಗಳಿಗೆ ಒಂದ ನಮಗೊಂದ ಅನ್ನುವಂಥದ್ದು. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೊಡ್ಕೊಂಡು ಈ ಹಿನ್ನೆಲೆಯಲ್ಲಿ ಅದನ್ನು ವಿರೋಧ ಮಾಡೋಣ ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ ಕರೆ ಕೊಡ್ತಾ ಇದ್ದಾರೆ. ನಮ್ಮ ಜನರ ಇವತ್ತು ಎಜುಕೇಷನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇಲ್ಲ ಹಾಗೆ ಹೀಗೆಲ್ಲ ಮಾಡ್ತಾ ಅನ್ನೋದು ಅದು ಸತ್ಯನ ಸುಳ್ಳು ಅಂತಲ್ಲ. ಎಜುಕೇಷನ್ ಆಗಿರ್ಬೋದು, ಅದೇ ಕಾಲಕ್ಕೆ ಈ ಒಂದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಹೇಳ್ಕೊಳ್ಳುವಂಥದ್ದು ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ, ಅದು ಕೊಡ್ತಾನೂ ಇಲ್ಲ. ಮೇನ್ ಅಭಿವೃದ್ಧಿಯ ಮುಖ್ಯ ಅಂಗಗಳು ಯಾವಪ್ಪ ಅಂತಂದರೆ ಆರೋಗ್ಯ ಮತ್ತು ಶಿಕ್ಷಣ. ಅದಕ್ಕಂತ ಈ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಸಹಾಯ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಅಂತ ಮೊದಲೇ ಇಲ್ಲ. ಹೀಗಾಗಿ ಇವು ಅಭಿವೃದ್ಧಿ ಮೂಲ ಒಂದೇನು ಕಾರಣ ಇದ್ದವು ಅವು ಇವತ್ತು ಆಗ್ತಾ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಇವತ್ತು ಅವರಿದ್ದಂಥವ್ರು ಇಲ್ಲ ಕನ್ನಡಿಗರು ನಾವಿದ್ದಂಥವ್ರು ಇದನ್ನು ವಿರೋಧ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ಈಗಂತೂ ಅವ್ರು ಕೋತ ಮಾಡಿದ್ದಾರೆ, ಎಲ್ಲ ಗೊತ್ತಾಗ್ಯದ. 59,274 ಕೋಟಿ ರೂಪಾಯಿ ಕೋತ ಆಗ್ಯದ ನಮ್ಮ ಬಜೆಟ್ಗೆ, ಇದರಿಂದ ಲಾಸ್ ಆಗ್ತದಷ್ಟು ಸತ್ಯ. ಯಾಕಂದ್ರೆ ನೀವು ಗ್ಯಾರಂಟಿಗಳಂತೆ ಶುರು ಮಾಡಿಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ವರ್ಷಕ್ಕೆ 50-60 ಕೋಟಿ ರೂಪಾಯಿ ಖರ್ಚು ಬರಲಿಕ್ಕೆ ಅದು
ಮತ್ತು ಇತ್ತೀಚಿನ ದಿನದೊಳಗೆ ಅದು ಯಾಕೋ ಲಕ್ಷ್ಮಿ ಅಲ್ಲಾಡ್ಲಿಕ್ಕೆ ಪ್ರತಿಯೊಬ್ಬರ ಮಗಳಿಗೆ 2 ಸಾವಿರ ಕೊಡೋದು, ಇನ್ನೂ ಬಂದಿಲ್ಲ 3 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಮಗೆ ಬರಬೇಕಾದಂತಹ ಈ ಒಂದು ಪಾಲ ಸರಿಯಾಗಿ ಕೊಡ್ತಾಯಿಲ್ಲ, ನಮಗೆ ಪಾಲಿನಿಂದಾಗಿ ಅನ್ಯಾಯ ಆಗ್ಲಿಕ್ಕತ್ತದ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮತ್ತು ಮಾತಾಡಲೇಬೇಕಾದಂಥದ್ದು, ಯಾಕಂದ್ರೆ ನಾವೇನು ಟ್ಯಾಕ್ಸ್ ಕೊಡ್ತೀವಿ ಅದ್ರ ಪಾಲು ಬರಬೇಕಲ್ಲಪ್ಪ ಅಂತ. ಏನು ಮುಂದುವರೆದ್ರಿ ಹಾಗೆ ಹೀಗೇನೋ ಕಲ್ ತೆಗೆದುಹಾಕುವುದಲ್ಲ. ಮತ್ತು ಈಗ ಆಲ್ರೆಡಿ ನೀವು ನೋಡಿದಿರಿ ಈ ಒಂದು ಏನಪ್ಪ ಅಂತಂದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೆಚ್ಚು ಕಡಿಮೆ ಫಂಡ್ ಕೊಡುವಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಅದರವ್ರು ನಮ್ಮ ಗೌರ್ಮೆಂಟ್ ಭಾಳ ಅನ್ಯಾಯ ಮಾಡಲಿಕ್ಕತ್ತದಂತೆ. ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮುಂದೆ ನಮ್ಮ ತೆಲಂಗಾಣ ಆಗಿರ್ಬೋದು, ಇವುಗಳಿಗೂ ಸಹಿತ ಇವತ್ತು ಏನಪ್ಪ ಆಂಧ್ರ ಆಗಿರ್ಬೋದು, ಈ ಒಂದು ಏನು ಕೊಡಬೇಕಾಯ್ತು ಫಲ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇವೆಲ್ಲನೂ ನೋಡ್ತಾ ನೋಡ್ತಾ ಹೋದಾಗ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇದ್ದಿದ್ದು ಹೆಚ್ಚು ಕೇಳಲಿಕ್ಕಿತ್ತು, ಭಾಳ ಅನಿವಾರ್ಯ ಇದೆ ಅಂತ. ಯಾಕಂದರೆ ಇವತ್ತು ಉದ್ಯೋಗಗಳು ಇಲ್ಲ, ಉದ್ಯಮಗಳಿಲ್ಲ, ನಿರುದ್ಯೋಗ ಹೆಚ್ಚಾಗ್ಯದ, ಇದು ಎಲ್ಲರೂ ಗೊತ್ತಿದ್ದಂಥ ವಿಷಯ. ಬರೀ ಟ್ಯಾಕ್ಸ್ ತೊಗೊಳ್ತು, ನಾವು ಟ್ಯಾಕ್ಸ್ ಕೊಟ್ಟುಕೊಟ್ಟು ಇವತ್ತು ಬೆಲೆ ಏರಿಕೆಯಿಂದಾಗಿ ನಾವು ಎಲ್ಲರೂ ನುಜ್ಜು ಗುಜ್ಜಾಗಿದ್ದೀವಿ, ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ, ಜನರೂ ಸಹ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯರು ಸಹಿತ ಆದರೂ ಇವರು ಇವತ್ತು ಇದನ್ನು ಕೇಳ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಒಂದು ಘಟನೆಗಳು ಇವತ್ತು ಅವ್ರ ಮೇಲೆ ಆರೋಪಗಳು, ಅವ್ರ ಮೇಲೆ ಇವೆಲ್ಲ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಅವ್ರಿಗೆ ಕೇಳೋಂಗೆ ಮಾಡ್ತಾ ಇದ್ದಾವಂತ ಅಂದರೂ ಸಹಿತ ಇನ್ನೊಂದು ಕಡೆ ಉಪಸಹಜವಾಗಿ ವಿಚಾರ ಮಾಡಿದಾಗ ಸಿದ್ದರಾಮಯ್ಯ ಕೇಳೋದ್ರಲ್ಲಿ ಅರ್ಥದ. ಮತ್ತು ಅವ್ರಿಗೂ ಇನ್ನು ಎಲ್ಲಿದ್ದು ಬರ್ತದಪ್ಪ, ಸಾರಾಯಿಯಿಂದ ಒಂದು ಸ್ವಲ್ಪ ಇನ್ನೂ ಟ್ಯಾಕ್ಸ್ ಬರ್ತದೆ, ಅದರಿಂದ ಏನೋ ಗುದ್ದಾಡ್ಲಿಕ್ಕಿದ್ದಾರೆ, ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಪ್ರಮಾಣದಲ್ಲಿ, ಯಾಕಂದ್ರೆ ಇಂಥ ಸಾರಾಯಿ ಮೇಲೆ ಈಗ ಏನೋ ಮಾಡಲಿಕ್ಕೆ ಹೋಗಿ ನಮ್ಮ ಕೇಜ್ರಿವಾಲ್ರಿಗೆ ಸಾರಾಯಿಗಳು ಸಿಕ್ಕೊಂಡಿದ್ದು ನಾವು ನೋಡಿದ್ದೀವಿ. ಯಾಕಂದರೆ ಈಗ ಅರ್ಥ ಹಂತದಲ್ಲಿ ಎಕ್ಸ್ಪರ್ಟ್ ಹ್ಯಾಂಡ್ ನಮ್ಮ ಬಿ ಜೆ ಪಿಗರು, ಅದರಲ್ಲೂ ವಿಶೇಷವಾಗಿ ತಮ್ಮ ಎದುರಾಳಿ ಪಕ್ಷಗಳನ್ನು ಶಿಕ್ಷಿಸೋದ್ರಲ್ಲಿ ಭಾಳ ಜಾಣರು. ಎಂಥ ಕೇಜ್ರಿವಾಲ್ರ ಶಿಕ್ಷಿಸಿದಾಗ ಸಿದ್ದರಾಮಯ್ಯ ಶಿಕ್ಷಿಸುವಂಥದ್ದು ಇವತ್ತೇನೋ ಮುಡ ಅವ್ರು ಭಾಳ ಚಂದ ಸಿಕ್ಕಿದೆ, ಇದನ್ನು ತೆಗೆದುಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಮುಡಾಕೊಂದು ಪ್ರತ್ಯಸ್ತ್ರ ಹುಡ್ಕೊಂಡು ಇವತ್ತಿವರು ಶುರು ಮಾಡಿದ್ದಾರೆ. ಮತ್ತು ಜೊತೆಗೆ ಅಲ್ಲಿಯೂ ಭ್ರಷ್ಟಾಚಾರದ ಬಗ್ಗೆಯೂ ತನಿಖೆ ಮಾಡಿಸೋದು, ಅದರ ಕೋವಿಡ್ ಬಗ್ಗೆಯೂ ತನಿಖೆ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಅದು ಸಹಿತ ಇವತ್ತು ಸಾಕಷ್ಟು ಬಿ ಜೆ ಪಿಗಳನ್ನ ತಲ್ಲನುಗೊಳಿಸದಂತ, ಅದು 1000 ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದ ನಡೆದ ಅನ್ನುವಂಥ ವಾದಗಳು ಕೇಳಿ ಬರ್ತಾ ಇದ್ದಾವೆ. ಅಂದಾಗ ಈ ಟೋಟಲಾಗಿ ಇವತ್ತು ಮುಖ್ಯಮಂತ್ರಿಯವರು ತಾವು ಸೇಫ್ ಆಗಿರಬೇಕು, ತಮ್ಮ ಕಾಂಗ್ರೆಸ್ ಸೇಫ್ ಆಗಿರಬೇಕು, ಜೊತೆಗೆ ಈ ಎರಡು ಸೇಫ್ ಆಗೋ ಜೊತೆಗೆ ಕನ್ನಡಿಗರಿಗೆ ಅನುಕೂಲ ಆಗಬೇಕು ಅನ್ನೋಕ್ಕಿಂತಲೂ ತಮ್ಮ ಪಕ್ಷಕ್ಕೆ ಅನುಕೂಲ ಆಗಬೇಕು ಅಂತ ದೃಷ್ಟಿ ಇಟ್ಕೊಂಡು ಆಗಲಿ ಏನೋ ಆಗಲಿ ಮಾಡಿದ್ದಾರೆ. ಇದು ಒಳ್ಳೆ ಕೆಲಸನೇ, ಯಾಕಂದರೆ ಎಲ್ಲೂ ಬಿಡಿರಿ ನಮ್ಮ ಕನ್ನಡಿಗರಿಗೆ ಅನುಕೂಲ ಆಗ್ತದೆ, ಇನ್ನಷ್ಟು ಹೆಚ್ಚು ಬಿಡುಗಡೆ ಮಾಡಿ ನಮ್ಮ ಸರ್ಕಾರಕ್ಕೆ ಅನ್ನೋ ಒಂದು ಮಾತು ಹೇಳಿದರೆ. ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ ಸಿದ್ದರಾಮಯ್ಯನವ್ರಿಗೆ, ಆದರೆ ಸಿದ್ದರಾಮಯ್ಯನವರು ಬಿ ಜೆ ಪಿಗರ ಒಂದು ಭ್ರಷ್ಟಾಚಾರದ ಬಗ್ಗೆ ಏನೊಂದು ಇವತ್ತು ಕೇಸ್ ಹಾಕಿದ್ದಾರೆ ಆ ನೆಲೆಯಲ್ಲಿ. ಆ ನೆಲೆಯಲ್ಲೂ ಸಹಿತ ನಾವು ಯೋಚನೆ ಮಾಡುವಂಥದ್ದಾಗಿದೆ. ಈಗ ನಾ ಈ ವಿಷಯವನ್ನು ವಿಶೇಷವಾಗಿ ಹೇಳ್ತಾ, ಶಪಥ ಮಾಡಿರುವಂಥ ಮುಖ್ಯಮಂತ್ರಿಗಳು ಯಾರಾದರೂ ತಪ್ಪಲ್ಲಿ ಅವ್ರಿಗೆ ತನಿಖೆ ಮಾಡಿ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಮಾಡೋ ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ಈ ನಮ್ಮ ನ್ಯಾಯಬದ್ಧವಾದಂಥ ಪಾಲನೆ ಸೆಂಟ್ರಲ್ ಗೌರ್ಮೆಂಟಿಂದ ಕೇಳಬೇಕು ಅನ್ನುವಂಥದ್ದು ಮಾತ್ರ ಇದು ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ಇದನ್ನೆಲ್ಲರೂ ಮಾಡಬೇಕಾಗಿದೆ. ಈಗಾಗಲೇ ಸದರ್ನ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳೆಲ್ಲ ಇದನ್ನು ಪ್ರಶ್ನೆ ಮಾಡ್ತಾಯಿದ್ದವು, ನಮ್ಮ ಪಾಲ ನಮಗೆ ಕೊಡ್ರಿ, ನಮ್ಮ ಕರೆಕ್ಟ್ ಪಾಲ ಎಷ್ಟಾಯ್ತು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಆ ಪಾಲನ್ನು ಈಗ ಕೊಡುವ ಅನಿವಾರ್ಯತೆಯೂ ಸಹಿತ ಇವತ್ತು ಬಂದದ. ಯಾಕಪ್ಪ ಅಂತಂದರೆ ಅದಿಲ್ಲ ಅಂದರೆ ಇದು ಮತ್ತಷ್ಟು ಏನೋ ಸೆಂಟ್ರಲ್ ಜೋಡಿ ತಿಕ್ಕಾಟ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತೆ ಜೋಡಿ ಇನ್ನೊಂದೇನಪ್ಪ ಅಂತಂದ್ರೆ ಮತ್ತೊಂದು ಪ್ರಶ್ನೆಯೂ ಮಾಡ್ತಾ ಇದ್ದಾರೆ. ಇವತ್ತು ಪಾಲಂತೂ ನಮ್ಮ ನೀವು ಕಡಿಮೆ ಕೊಡ್ತಾ ಇದ್ದೀರಿ, ಆದರೆ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶಗಳನ್ನು ಯಾಕೆ ಹೆಚ್ಚು ಕೊಡ್ತೀರಿ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಿಂದ ಇಲ್ಲಿ ಕನ್ನಡಿಗರನ್ನು ಒಂದು ಸ್ವಲ್ಪ ಉದ್ರೇಕಗೊಳಿಸೋದಾಗಿರ್ಬೋದು, ಭಾಳ ಎಚ್ಚರಿಸೋದಾಗಿರ್ಬೋದು, ಎರಡೂ ಅನ್ಬೋದು ನಾವು. ಯಾಕಂದ್ರೆ ಬಿ ಜೆ ಪಿಗರ್ ಅಂತಾರೆ ಇಲ್ಲ ಇದು ನಮ್ಮ ನಡಕ್ಕೆ ಜಗಳ ಹಚ್ಚೋದು ಕೆಲಸ ಅಂತ ಹೇಳ್ತಾ ಇರ್ತಾರೆ, ದೊಡ್ಡ ಮನಸ್ಸು ತೋರಿಸ್ಬೇಕು ಅಂತ ಮಾತಾಡ್ತಾರೆ. ಅವರು ಇದರಿಂದ ಮಾತಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ. ಆದರೆ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶಕ್ಕೆ ಹೆಚ್ಚು ಪಾಲೆ ಆಗಪ್ಪ ಅಂತ ಇವರು ಪ್ರಶ್ನೆ ಮಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ. ಇದರಿಂದ ಸಹಜವಾಗಿನ ಎರಡು ರಾಜ್ಯಗಳ ಮಧ್ಯೆ ಜನ ಕೆಡಬೋದು, ಅಲ್ಲಿ ಜನ ಇಲ್ಲಿ ಜನ, ಬಟ್ ಜನರು ಜಾಣರಾಗಿದ್ದಾರೆ. ಎಲ್ಲಪ್ಪ ಇವರು ತಮ್ಮ ತಮ್ಮ ರಾಜಕೀಯ ಬೇಳೆ ಬೀಸ್ಕೋಸ್ಕರ ಹಿಂಗೆ ಮಾಡ್ತಿರ್ತಾರಂತೇಳಿ. ಇನ್ನು ಇನ್ನೊಂದು ಪ್ರಶ್ನೆ ಹೇಳ್ತಾ ಇದ್ದಾರೆ, ನಮ್ಮ ಕನ್ನಡಿಗರ ವ್ಯವಹಾರ ಯಾವುದೋ ಒಂದು ಅನಾರೋಗ್ಯದಿಂದ ಅಥವಾ ಡೆವಲಪ್ಮೆಂಟ್ ಮಾಡಿಕೊಳ್ಳಾರದ ರಾಜ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗುವುದು ಎಷ್ಟು ಸರಿ ಅನ್ನೋದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು
ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಹೇಳಿಕತ್ತದ, ಇದು ಪ್ರತಿ ವರ್ಷನೂ ಪ್ರತಿ ಸಲನೂ ಪ್ರತಿ ಬಜೆಟ್ದೂ ಇಂಥ ಅನ್ಯಾಯಗಳು ಆಗ್ತಾನೆ ಇರ್ತಾವೆ. ಈ ಅನ್ಯಾಯಗಳನ್ನು ತಡ್ಡಿದ್ದು ಇಲ್ಲಿವರೆಗೆ ಅಂತ, ಇಲ್ಲಿವರೆಗೆ ಎಲ್ಲರೂ ಅವ್ರು ಹೆಂಗೆ ಕೋಲೆ ಬಸವನ ಜೊತೆ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತಾರೆ, ಮೋದಿಯವರಾಗಿರ್ಬೋದು ಮತ್ತೆ ಅದು ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತಾರೆ, ಅವರ ಮಾತುಗಳನ್ನು ಅಥವಾ ಅವುಗಳ ಮಾತುಗಳನ್ನು ಕೇಳ್ತಾ ಹೋಗುವಂಥದ್ದಷ್ಟೇ ಪದ್ಧತಿ ಇತ್ತು. ಎದುರು ಮಾತಾಡುವಂಥ ಪದ್ಧತಿ ಇರಲಿಲ್ಲ. ಇವತ್ತು ಎದುರು ಮಾತಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ. ಮುಂದೆ ಇನ್ನೊಂದು ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ, ಈ ತೆರಿಗೆಯನ್ನು ಏನು ಹಂಚಿಕೆ ಮಾಡ್ತಾ ಇಲ್ಲ, ಇದ್ರ ಮಾನದಂಡ ಬದಲು ಮಾಡಿಕೊಡ್ರಿ. ಈಗಾಗಲೇ ಅಂದಿದ್ದಾರೆ, ಈಗಾಗಲೇ ಮೊನ್ನೆ ಬಂದಾಗ ನಮ್ಮ ನೀತಿ ಸಮಿತಿ ಬಂದಾಗ ಅವ್ರ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ 50-50 ಮಾಡಿರಿ ಅಂತ. ತೆರಿಗೆ ನಮಗಾರದ ಸೆಂಟ್ರಲ್ಗಾರದ ಅಂತೇಳಿ ಹಂಗೆ ಮಾಡಿರಿ ಅಂತೇಳಿ, ಯಾಕಂತಂದ್ರೆ ಹಂಗೆ ಮಾಡಿದರೆ ಇಷ್ಟು ಹೆಚ್ಚು ಅನುಕೂಲ ಆಗ್ಬೋದು ನಮಗೆ ಅಂತೇಳಿ ಹಂಗೆ ಹೇಳಿದ್ರಲ್ಲಿ ಹೊರತದ. ಯಾಕೆ ಬಂತಂದ್ರೆ ಈ ತೆರಿಗೆ ಪಾಲ ಹೆಚ್ಚಾಯ್ತಂದ್ರೆ ರಾಜ್ಯಗಳ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ, ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ. ಮುಂದೆ 50-50 ಮಾಡಿ ಅನ್ನುವಂಥ ತೆರಿಗೆಯಲ್ಲಿ ಅದ ಅವರಿಗೆ. ಮುಂದೆ ಇನ್ನೊಂದು ಏನಪ್ಪ ಅಂದರೆ ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ಆದಾಗ ಪರಿಹಾರಗಳನ್ನು ಸಹಿತ ಕೊಡೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ದವರು, ತಪ್ಪಿಸ್ಕೊತ ಹೋಗ್ತಾ ಇರ್ತಾರೆ. ಅಂತ ಆಗಬಾರ್ದು, ಕೊಡುವಂಥ ಪ್ರಯತ್ನ ಮಾಡಿಸ್ತಾರೆ ಅವ್ರ ಕಡೆಯಿಂದ ಅನ್ನೋಂಥ ಮಾತು. ಮುಂದೆ ಇನ್ನೊಂದು ಏನಪ್ಪ ಅಂದರೆ ಮ್ಯಾಲಿನ ಚರ್ಚೆ ಆಗಲಿ, ಇದು ನ್ಯಾಯಬದ್ಧವಾಗಿ ನಮಗೆ ಬರಬೇಕಾದ ಪಾಲಿನ ಬಗ್ಗೆ ಚರ್ಚೆ ಶುರುವಾಗಲಿ ಅಂತ. ಇನ್ನೂ ಚರ್ಚೆನೇ ಆಗ್ತಾ ಇಲ್ಲ ಅದ್ರ ಬಗ್ಗೆ, ಎಷ್ಟು ಬರಬೇಕು ಏನು ಎಂತ ಸೆಂಟ್ರಲ್ ಏನು ಹೇಳುತ್ತೆ ಅದನ್ನು ಕೇಳುವಂಥ ಪ್ರಸಂಗ ನೋಡ್ರಿ. ಕೇವಲ 3% 4% ಕೊಡೋದು ಎಷ್ಟು ಸರಿ ಅಂತ. ನಾವು ಕಟ್ಟೋ ಟ್ಯಾಕ್ಸ ಎಷ್ಟಪ್ಪ ಅಂತಂದ್ರೆ ವರ್ಷಕ್ಕೆ 4 ಲಕ್ಷ ಕೋಟಿ ಆದರೆ ನಮ್ಗೆ ಹೊಳಿ ಕೊಡೋದಷ್ಟೇ 40,000 ಕೋಟಿ 45,000 ಕೋಟಿ ಭಾಳಂದ್ರೆ 50,000 ಕೋಟಿ ಬರ್ತಾರೆ ಕೊಡ್ತಾರೆ. ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಟ್ಟಾಕರೆ. ಯಾಕಂದರೆ 5,900 ಸಮಥಿಂಗ್ ಕೊಟ್ಟಿದ್ರು ವಿಶೇಷ ಅನುದಾನ ಈ ಒಂದು 2015. ಈಗ ತೂಷಿಗು ಅಂತೇಳಿ, ತೂಷು ಅಂದ್ರೆ ಗೊತ್ತಲ್ಲ ನಿಮಗೆ, ಮುಂದೆ ಹಾಕೋತ ಹೋಗುವಂಥದ್ದು ಈಗ ನಡೆಸಿದ್ರೆ. ಹೀಗಾಗಿ ಇವತ್ತು ನಮ್ಮ ಅಭಿವೃದ್ಧಿಗಳಿಗಾಗಿ, ನಮ್ಮ ಶಿಕ್ಷಣಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ, ನಮಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರಗಳಿಗೆ ಬಟ್ ಮಾಡೋಕ್ಕೆ ಇದನ್ನು ಹಾದಿ ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟಿದ್ರೆ ಇವತ್ತು ಆ ಪ್ರಶ್ನೆ ಬರ್ತಿರಲಿಲ್ಲ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಪಾಲು ಸಲ ಕೊಟ್ಟರಪ್ಪ ಅದು ನಾವೇನು ಕೇಳೋಕೆ ಹೋಗೋದು ಅವ್ರನ್ನು ಅಂತ ಆಗ್ಬೋದು. ಬಟ್ ಇವತ್ತು ಅವಶ್ಯ ಅದ ನೀಡಿ ಅದ, ಯಾಕಂದರೆ ಪ್ರತಿಯೊಂದು ರಾಜ್ಯನೂ ಇವತ್ತು ಒದ್ದಾಡ್ತಾ ಇದೆ ಈ ಒಂದು ತೊಂದರೆಯಿಂದಾಗಿ. ಅದಕ್ಕಾಗಿ ಈ ಒಂದು ನಮ್ಮ ಏನು CM ಅವರು ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೋ, ಈ ಪ್ರಶ್ನೆ ಬಗ್ಗೆ ಇನ್ನಷ್ಟು ಚರ್ಚೆಗಳು ನಿಜವಾಗಿ ಆಗಬೇಕಾಗ್ಯದ. ಮತ್ತು ಯಾರಿಗೆ ಅನ್ಯಾಯ ಆಗ್ಯದ, ಯಾವ ರಾಜ್ಯಗಳಿಗೆ ಅನ್ಯಾಯ ಆಗ್ಯದ, ಅವ್ರು ತಮ್ಮ ಹಕ್ಕನ್ನು ಕೇಳಿದ್ರಾಗ ತಪ್ಪೇನಿಲ್ಲ, ಕೇಳಬೇಕಾಗಿದ್ದು ಅವ್ರ ಕರ್ತವ್ಯನೂ ಹೌದು, ಕೇಳಿ ಮತ್ತು ಸೆಂಟ್ರಲ್ ಗೌರ್ಮೆಂಟು ಅವ್ರ ಪಾಲನ ಅವ್ರಿಗೆ ಕೊಡಲಿ ಅಂತ ಮತ್ತು ಒತ್ತಡ ಮಾಡೋಣ ಇದ್ರ ಜೊತೆಗೆ. ಯಾಕಂದರೆ ವಿಶೇಷವಾಗಿ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ತೆರಿಗೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದಕ್ಕಾಗಿ ಅದನ್ನು ಏನು ಮಾಡಿದಾರಪ್ಪ ಅಂತ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದನ್ನು ಚೇಂಜ್ ಮಾಡುವಂಥ ಒಂದು ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇದು ಆಗ್ತದೋ ಇಲ್ಲೋ, ಏನಾಗ್ತದೋ, ಎಂತ ಆಗ್ತದೆ, ಯಾವಾಗ ಆಗ್ತದೆ ನೋಡೋಣ ಅದನ್ನು. ಬಟ್ ಕೇಳಕ್ಕೆ ಶುರು ಮಾಡ್ಬೇಕಲ್ಲ, ಯಾವಾಗ ತಾಯಿದ್ದಕ್ಕೆ ಕೂಸು ಅಳುವುದಿಲ್ಲ ಏನು ತಿಳ್ಕೊಂಡಿರ್ತಾರೆ, ಏ ಆರಾಮ ಅರಗಿದ್ ಬಿಡಪ್ಪ ಅಂತಾರೆ. ಆದರೆ ಯಾವಾಗ ಕೂಸು ಅಳ್ಳಿಕತ್ತದ ಆಗ ಆಕೆ ವಿಚಾರ ಮಾಡ್ತಾರೆ, ಹುಡುಗನಿಗೆ ಹಸುವಾಗಿದಂತೆ. ಹಂಗೆ ನಮ್ಮ ಬಡತನ, ನಮ್ಮ ನೋವು, ನಮ್ಮ ಶಿಕ್ಷಣ, ನಮ್ಮ ಆರೋಗ್ಯ, ಇದ್ರ ಬಗ್ಗೆ ನಾವು ಹೇಳ್ತಿರ್ಬೇಕಾಗ್ತದೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಇಲ್ಲಿಗೆ ಅಂತ ಹೇಳೋ ಪ್ರಯತ್ನ BJP ಸರ್ಕಾರಗಳಿಂದ ಆಗಿಲ್ಲ. ಈಗ ಇದ್ದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇ ಕೊಡೋಣ ಅಂತ ಅನುಕೂಲ ಮಾಡಿಕೊಡೋಣ, ಹೆಸರು ಕೇಳಲಿ ಅಂತ ಕಾರಣಕ್ಕೂ ಮೋದಿಯವ್ರ ಸರ್ಕಾರಿನ ಆಸ್ತಿ ಕಡಿಮೆ, ಒಂದೇನು ಬಜೆಟ್ ದುಡ್ಡು ಕೊಡ್ಲಿಕ್ಕೆ ಅಂತೇಳಿ ಅಂಬೋನ್ಗಳಿದ್ದಾವೆ. ಏನೂ ಆಗಲಿ, ಈ ಗಂಡು ಹೆಣ್ಣು ಕೂಸು ಗಾಸದಂಗೆ ಜನಸಾಮಾನ್ಯರಿಗೆ ಗಾಸೋದು ಬೇಡ, ಅವರ ಬದುಕು ಚೆನ್ನಾಗಾಗಲಿ ಅನ್ನೋದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುವಂಥದ್ದು. ಮತ್ತು ಯಾಕಂದರೆ ಲಕ್ಷ್ಮಿ ಅಂಥ ಒಂದು 5 ಗ್ಯಾರಂಟಿನೂ ಕೊಟ್ಟಿದ್ದಾರೆ, ಅವೆಲ್ಲ ರನ್ ಆಗಬೇಕಾಯ್ತಪ್ಪ ಅಂದ್ರೆ ಇವು ಅವ್ರಿಗೆ ಬರಬೇಕಾಯ್ತು, ಪಾಲು ಕೊಟ್ಟರೆ ಅನುಕೂಲಗಳು ಹೆಚ್ಚಾಗ್ತಾವೆ ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗೋದು ಇರ್ಬೋದು, ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯ ಕೈಗಿನಲ್ಲಿ ವಂದನೆಗಳು.